ए मेरे वतन के लोगो, जरा आँख में भर लो पानी, जो शहीद हुए हैं उनकी जरा याद करो कुर्बानी। पुलवामा दाड़ियल्ली हुतात्मरादा योधरन्नु स्मरिसि योध नमन समिति वतियिंद चिक्कबळ्ळापुर नगर बजार रस्तेयिंद टौन हाल मूलक कालनडिगेयल्लि गंगम्म गुडि बळि बंदु हुतात्मरादा योधर आत्मक्के शांति कोरि मैंबत्ति हच्चि मौनाचरणे माडिदरु। ಕರಾಳವಾದ ದಿನ, ಏನು ಒಂದು ಬ್ಲ್ಯಾಕ್ ಡೇ ಅಂದರೆ ಕರಾಳ ದಿನ. ಇಂದು ನಾವು ನಮ್ಮ ಚಿಕ್ಕಬಳ್ಳಾಪುರ ಯೋಧರ ನಮ್ಮನೆ ಸಮಿತಿಯಿಂದ ಇಂದು ಎರಡನೇ ವರ್ಷ ಈ ಒಂದು ಹುತಾತ್ಮರು ಯೋಧರು ಹುತಾತ್ಮರಾಗಿರತಕ್ಕಂಥ 40 ಜನ ಸಿ ಆರ್ ಪಿ ಅವರು ಏನಿವತ್ತು ಅವರ ಪ್ರಾಣವನ್ನು ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ, ಅವ್ರಿಗೋಸ್ಕರ ನಾವು ಇಂದು ನಮ್ಮ ಚಿಕ್ಕಬಳ್ಳಾಪುರ ಆಗಿರ್ಬೋದು ಎಲ್ಲ ಕಡೆಯಿಂದ ಬಂದಿರತಕ್ಕಂಥ ನಮ್ಮ ಒಂದು ಅವು ಯೋಧರಿಗೆ ಇವತ್ತು ನಾವು ನಮನವನ್ನು ಹಾಗೂ ಅವರಿಗೆ ಒಂದು ಚಿರುನುಡಿಯಾಗಿ ನಾವು ಸ್ಮರಣೆಯನ್ನು ಆಚರಿಸ್ತಿದ್ದೇವೆ. ಏನೆಂದರೆ ವಿಷಯ, ಇವತ್ತು ಎಲ್ಲರೂ ಕೂಡ ಇಡೀ ದೇಶ ಬೆಚ್ಚಿ ಬೀಳ್ತಂಥ ದೃಶ್ಯ. ಇವತ್ತು ಏನೆಂದರೆ 14 ಫೆಬ್ರವರಿಯಲ್ಲಿ 46 ಜನ ಹುತಾತ್ಮರು ಇಂದು ಅವರ ಪ್ರಾಣವನ್ನು ತ್ಯಾಗ ಕೊಟ್ಟು ಅವರ ಮಕ್ಕಳ ಮನೆ ಕುಟುಂಬವೆಲ್ಲನೂ ಈ ಕುತಂತ್ರದಿಂದ ಬೇರೆ ಒಂದು ರಾಷ್ಟ್ರ ನಮ್ಮ ಯೋಧರಿಗೆ ಇವತ್ತು ಕರಾಳವಾದ ದಿನವನ್ನು ಸೃಷ್ಟಿ ಮಾಡತಕ್ಕಂಥ ದಿವಸ ಇದು. ಈ ದಿವಸ ನೆನೆಸ್ಕಂದ್ರೆ ಊಹೆ ಮಾಡೋಕಂದ್ರೆ ಕೂಡ ನಾವು ಮರೆಯೋಕ್ಕಾಗದಿರೋಂಥ ದಿವಸ ಇದು. ಪ್ರತಿ ದಿವಸದಲ್ಲೂ ಕೂಡ ಯೋಧರು ಸಾಯ್ತಾ ಇದ್ದಾರೆ ನಮ್ಮ ದೇಶಕ್ಕೋಸ್ಕರ. ಹಾಗೆ ನಮ್ಮ ದೇಶದ ಬೆನ್ನಿಲುವು ಅಂತ ಏನು ರೈತರಾಗಿರ್ಬೋದು ಯೋಧರಾಗಿರ್ಬೋದು, ಯೋಧರು ಇವತ್ತಿಂದು ನಮ್ಮ ದೇಶದ ಬೆನ್ನೆಲುವು. ಅವರ ಇಲ್ಲಾಂದರೆ ಇವತ್ತು ನಾವೆಲ್ಲ ಇಷ್ಟು ಸಂತೋಷವಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಅವರಿಗೆ ನಾವು ಎಷ್ಟು ಮಾಡಿದರೆ ಕೂಡ ಅವರ ಕುಟುಂಬಕ್ಕೆ ಅವರಿಗೆ ನಾವು ಚಿರುನುಡಿಯಾಗಿರಬೇಕು. ऐ मेरी जमीन अफसोस नहीं जो तेरे लिए सौ दर्द सहे, महफूज रहे तेरी आन सदा चाहे जान मेरी ये रहे ना रहे। ओ वतना वे मेरे वतना वे तेरा मेरा प्यार निराला था, कुर्बान हुआ तेरी असमत पे मैं कितना नसीबों वाला था। तेरी मिट्टी में मिल जावा गुल बन के मैं खिल जावा, इतनी सी है दिल की आरज़ू। ವ್ಯಾಲೆಂಟೈನ್ಸ್ ಡೇ, ವ್ಯಾಲೆಂಟೈನ್ಸ್ ಅನ್ನೋರು ನಮ್ಮ ದೇಶದವರೇ ಅಲ್ಲ, ಆತ ವ್ಯಕ್ತಿ ಆತ ಪರಕೀಯ, ಆತನ ದಿನವನ್ನು ನಾವಿಲ್ಲಿ ನಮ್ಮ ದೇಶದಲ್ಲಿ ಆಚರಿಸಿ ಏನು ಮಾಡಬೇಕಾಗಿಲ್ಲ, ಅದೇನು ಮಹಾ ಸಾಧನೆ ಅಲ್ಲ. ದಯವಿಟ್ಟು ಯುವಕ ಯುವತಿಯರಿಗೆ ನಾನೊಂದು ಕಿವಿಮಾತು ಹೇಳ್ತೀನಿ. ದೇಶ ಪ್ರೇಮ ಬೆಳೆಸ್ಕೊಳ್ಳಿ. ದೇಶ ಭಾಷೆ ನೆಲ ಜಲ ಬಗ್ಗೆ ನಮ್ಮ ಭಾರತ ದೇಶ, ನಾವು ದೇಶಕ್ಕೆ ಏನಾದರೂ ಕೊಡುಗೆ ಕೊಡಬೇಕು. ದೇಶ ನಮಗಾಗಿ ಏನು ಮಾಡಿದೆ ಅಂತ ನಾವು ಯಾವತ್ತೂ ಪ್ರಶ್ನೆ ಹಾಕಬಾರ್ದು. ನಾವು ದೇಶಕ್ಕೆ ಏನು ಮಾಡಿದ್ದೀವಿ ಅನ್ನಬೇಕು. ಪ್ರತಿಯೊಬ್ಬರು ಹೋಗಿ ನಾವು ದೇಶ ಸೇವೆನ ಮಾಡೋದಕ್ಕೆ ಆಗೋದಿಲ್ಲ. ಅದರಿಂದ ನಾವು ಈ ರೀತಿ ಒಂದು ನೋಡಿ, 2 ಹಿಂದೆ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ವೀರ ಯೋಧರು ಅವರು ಕುಟುಂಬ ಎಲ್ಲ ಎಷ್ಟು ಕಣ್ಣೀರಲ್ಲಿ ಕೈ ತೊಳಿತಿದ್ರು, ಅವ್ರಿಗೊಂದು ರೀತಿ ನೆಮ್ಮದಿ ಇದೆ, ಹೆಮ್ಮೆ ಇದೆ. ಯಾಕೆ ಅಂದರೆ ಅವ್ರ ಮನೆಯವರು ಅವರ ಪತಿ ದೇವರುಗಳು ದೇಶಕ್ಕಾಗಿ ಪ್ರಾಣವನ್ನು ಸಮರ್ಪಣೆ ಮಾಡಿದ್ದಾರೆ. ಆದ್ದರಿಂದ ಆ ರೀತಿ ನಾವು ಕೂಡ ದೇಶಕ್ಕೆಲ್ಲ ಹೋಗಿ ಪ್ರಾಣ ಸಮರ್ಪಣೆ ಮಾಡೋದಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರು ನಾವು ದೇಶ ಭಾಷೆ ನೆಲ ಜಲ ಅನ್ನೋದ್ರ ಬಗ್ಗೆ ಅಭಿಮಾನ ಬೆಳೆಸ್ಕೋಬೇಕು. ಮತ್ತೆ ದೇಶಕ್ಕಾಗಿ ನಾವದೇನಾದ್ರು ಕೊಡುಗೆ ಇರಬೇಕು. ಈ ರೀತಿ ನಾನು ಯುವಕರಲ್ಲಿ ಯುವತಿಯರಲ್ಲಿ ಮತ್ತು ಸಾರ್ವಜನಿಕ ಬಂಧುಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ.